ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ನಿರೀಕ್ಷೆಗೆ ಕೇಡಿ ಎನ್ನುವ ಸಿನಿಮಾದ ರಿಯಲ್ ಎಸ್ಟೇಟ್ ಕಂಫರ್ಮ್ ಹಾಗೆ ಕರ್ನಾಟಕ ತಮನಕ ಎನ್ನುವ ಶಿವನ ಮಿರಿದ ಸಿನಿಮಾದ ಒ ಟಿ ಡಿ ರಿಯಲ್ ಎಸ್ಟೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ ನಿಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆರೆಗಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಈಗಲೇ ಚೈಡ್ ಆಗಿ ಸಪೋರ್ಟ್ ಅನ್ನು ಕೂಡ ಮಾಡಿ ಡೊಳಿದನಂಜಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಬರ್ತಾ ಇರುವ ಒಂದು ಸಿನಿಮಾ ಆದರೆ ಅದು ನಿರೀಕ್ಷೆಯ ಉತ್ತರ ಕಾಟ ಎನ್ನುವ ಚಿತ್ರ ಈ ಸಿನಿಮಾವನ್ನು ರೋಹಿತ್ ಪದಕಿರುವ ನಿರ್ದೇಶನ ಮಾಡ್ತಾ ಇದ್ದು ಕೆಆರ್ಜಿ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಈ ಸಿನಿಮಾ ಬರ್ತಾ ಇದೆ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತನ್ನ ಇದೀಗ ಆರಂಭ ಕೂಡ ಮಾಡಿದ್ದಾರೆ ಇವತ್ತಿನಿಂದ ಆರಂಭ ಮಾಡಿದ್ದಾರೆ ಶಿವಣ್ಣ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಇದ್ದು ಈ ಸಿನಿಮಾದಲ್ಲಿ ರಮೆ ಅವರು ಈ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಕೂಡ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿತ್ತು ಹಾಗೆ ಘೋಷಣೆ ಕೂಡ ಆಗಿತ್ತು ಆದರೆ ಈಗಾಗಲೇ ರಮೆ ಅವರು ಈ ಸಿನಿಮಾ ಔಟ್ ಆಗಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದಲ್ಲಿ ಯಾರು ನಾಯಕ ನಟಿಯಾಗಿ ನಟಿಸಲಿದ್ದಾರೆ ಎನ್ನುವುದರ ಕುರಿತು ಸಿನಿಮಾ ಕನ್ಫರ್ಮ್ ಕೂಡ ಮಾಡುತ್ತಿದ್ದಾರೆ ತಮಿಳುನಾಡಿನ ದಲಪತಿ ವಿಜಯ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾ ವೆಂಕಟಪ್ರಭು ನಿರ್ದೇಶನದಲ್ಲಿ ಬರ್ತಾ ಇರುವ ಚಿತ್ರವು ಸೆಪ್ಟೆಂಬರ್ ಐದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಒಂದು ಬಿಗ್ ಬಜೆಟ್ ಚಿತ್ರವಾಗಿ ಈ ಸಿನಿಮಾವು ತಯಾರಾಗಿದ್ದು ಕನ್ನಡದಲ್ಲಿ ಚಿತ್ರಕ್ಕೆ ರಿಲೀಸ್ ಉಂಟಾಗುವುದಿಲ್ಲ ಆಗುವುದಿಲ್ಲ ಇದೀಗ ಸಿನಿಮಾ ತಂದು ಸಿನಿಮಾದ ಮೊದಲ ಹಾಡನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ದಲಪತಿ ವಿಜಯ್ ಅವರ ಹೊಸದಾಗಿ ಕಿಲ್ಲಿ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ನಡೆಸ್ತಾ ಇದ್ದು ಏಪ್ರಿಲ್ ಇಪ್ಪತ್ತಕ್ಕೆ ಈ ಸಿನಿಮಾವು ಕರ್ನಾಟಕದಾದ್ಯಂತ ಸೇರಿಸಿ ಎಲ್ಲಾ ಕಡೆಯಲ್ಲೂ ಕೂಡ ಇದೀಗ ರಿಲೀಸ್ ನಡೆಸ್ತಾ ಇದೆ ಸಿನಿಮಾವನ್ನು ಕರ್ನಾಟಕದ ಧೀರಜ್ ಫಿಲ್ಮ್ಸ್ ಅವರು ವಿತರಣೆ ಕೂಡ ಮಾಡುತ್ತಿದ್ದಾರೆ ಇನ್ನು ಹೊಸದಾಗಿ ದರ್ಶನ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿ ಸಕ್ಸೆಸ್ ಅನ್ನು ಕಂಡಿರುವ ಕಾಟಿರಾ ಎನ್ನುವ ಚಿತ್ರವು ಈಗಾಗಲೇ ಸಿ ಫೈನಲ್ಲಿ ನಲ್ಲಿ ನೂರು ವಿಜ್ಞಾನಿಗಿತ್ತರಲು ಅಧಿಕ ಶ್ರೀಮಿ ಮಿನಿಟ್ಸ್ ಅನ್ನು ಕಳೆದ ಬಳಿಕ ಇದೀಗ ತೆಲುಗು ಆಡಿಯೋನಲ್ಲಿ ಕೂಡ ಇದೀಗ ಜಿ ಫೈ ಈ ಸಿನಿಮಾವು ಲಭ್ಯವಿದೆ ಇನ್ನು ಹೊಸದಾಗಿ ಯಶ್ ಅವರ ಬರ್ತಾ ಇರುವ ಎಸ್ ನೈನ್ಟೀನ್ ಅಂದರೆ ಡಾಕ್ಸಿಕ್ ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ಕೆಆರ್ ಅಡ್ವಾಣಿ ನಡೆಸುತ್ತಾರೆ ಎನ್ನುವ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೆ ಇದೀಗ ಈ ಮಾಹಿತಿಯನ್ನು ಚಿತ್ರತಂಡದಲ್ಲಿರುವವರೊಬ್ಬರು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಇದೀಗ ಸಿನಿಮಾದಲ್ಲಿ ಮೂರನೇ ಮಹಿಳಾ ಪಾತ್ರದಲ್ಲಿ ಯಾರಿಗೆ ಯಾರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದ್ದು ಈ ಏಪ್ರಿಲ್ ತಿಂಗಳಿನಿಂದಲೇ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ತಿದೆ ಇನ್ನು ಹೊಸದಾಗಿ ತಮಿಳುನಾಡ ಸೂರ್ಯ ಅವರ ಬರ್ತಾ ಇರುವ ಚಿತ್ರವಾಗಿದೆ ಕಂಗುವ ಎಂಬ ಸಿನಿಮಾ ಸಿನಿಮಾ ಒಂದು ಬಿಗ್ ಬಜೆಟ್ ಚಿತ್ರವಾಗಿ ಬರ್ತಾ ಇತ್ತು ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಕನ್ನಡ ಸೇರಿಸಿ ಸಿನಿಮಾವು ಎಂಟಕ್ಕಿಂತಲೂ ಅಧಿಕ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಕರ್ನಾಟಕದ ಚಿತ್ರವನ್ನು ಕೆಎನ್ ಪ್ರೊಡಕ್ಷನ್ಸ್ ಅವರು ವಿತರಣೆ ಕೂಡ ಮಾಡುತ್ತಿದ್ದಾರೆ ಇದೀಗ ಈ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸ್ ಇದ್ದು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಮಾತ್ರ ಸಿನಿಮಾದನ್ನು ಅಧಿಕೃತವಾಗಿ ಕಮ್ ಕಮ್ ಕೂಡ ಮಾಡಿಲ್ಲ ಇನ್ನು ಹೊಸದಾಗಿ ಮಲಯಾಳ ನಟ ಟೊಮಿನೋ ತೋಮಸ್ ಅವರ ಬರ್ತಾ ಇರುವ ಚಿತ್ರವಾಗಿದೆ ಅಜೆಂಡ ಮೋಷನ್ ಎಂಬ ಪ್ಯಾನ್ ಇಂಡಿಯಾ ಸಿನಿಮಾ ಸಿನಿಮಾ ತ್ರೀ ಡಿಯಲ್ಲಿ ತಯಾರಾಗಿದ್ದು ಸಿನಿಮಾವು ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇವೆ ಇದೀಗ ಈ ಸಿನಿಮಾ ತಂಡದಿಂದ ಕಡೆಯಿಂದ ಹೊಸದೊಂದು ಪೋರ್ಷನ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಕೂಡ ಮಾಡಿದ್ದಾರೆ ಶಿವಣ್ಣನವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿದ್ದು ಕರ್ನಾಟಕದ ಮರಿಕಾ ಎಂಬ ಸಿನಿಮಾ ಪ್ರಭುದೇವ್ ಪ್ರಮುಖ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟಿಸಿದರು ಅದು ಅಲ್ಲದೆ ಸಿನಿಮಾದಲ್ಲಿ ನಾಯಕ್ ರೆಡ್ಡಿಯಾಗಿ ಪ್ರಿಯಾ ಆನಂದ್ ಹಾಗೆ ವಿಶ್ವಿಕಾ ನಾಯ್ಡು ಕೂಡ ನಟಿಸಿದರು ಈ ಸಿನಿಮಾವನ್ನು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದ್ದು ದೊಡ್ಡ ಮಟ್ಟಿನ ನಿರೀಕ್ಷೆಯಲ್ಲಿ ಸಿನಿಮಾವು ರಿಲೀಸ್ ಆಗಿರಲಿಲ್ಲ ಹಾಗೆ ದೊಡ್ಡ ಮಟ್ಟಿನ ಕಲೆಕ್ಷನ್ ಹಾಗೆ ರೆಸ್ಪಾನ್ಸ್ ಅನ್ನು ಕೂಡ ಚಿತ್ರಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯ ಕೂಡ ಆಗಿಲ್ಲ ಇದೀಗಾಗಲೇ ಚಿತ್ರವು ಥಿಯೇಟರ್ಗಳಿಂದ ವರ್ಕ್ಶಾಟ್ ಕೂಡ ಆಗಿದ್ದು ಸಿನಿಮಾದ ಥಿಯೇಟರ್ ಅನ್ನು ಜಿ ಫೈ ಅಥವಾ ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಳ್ಳುವ ಚಾನ್ಸಸ್ ಹೆಚ್ಚಿದೆ ಈ ಬರುವ ಮೇ ತಿಂಗಳಲ್ಲಿ ಸಿನಿಮಾ ಜಿಫೈ ಅಥವಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಓ ಟಿ ಟಿ ರೀಲ್ಸ್ ನಡೆಸಲಿದೆ ಎನ್ನುವ ಹೊಸದಾದ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಇನ್ನು ಮಾಸ್ಟರ್ ಲಿಯೋ ವಿಕ್ರಮ್ ಎಂಬಿತ್ಯಾದ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಲೋಕೇಶ್ ಕನಕರಾಜನ್ ಅವರ ನಿರ್ಮಾಣ ಸಂಸ್ಥೆಯ ಅಂಡರ್ ನಲ್ಲಿ ಬರ್ತಾ ಇರುವ ಹೊಸ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು ಬೆನ್ಸ್ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ ಈ ಸಿನಿಮಾ ಸ್ಟೋರಿಯನ್ನು ಕೂಡ ಲೋಕೇಶ್ ಕನಕರಾಜನ್ ಅವರೇ ಬರೆದಿದ್ದು ರಾಘವ್ ಲೋರನ್ಸ್ ಸಿನಿಮಾದ ಲಿನಾಯಕಟನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿರುವುದರಿಂದ ಕೆಲವೇ ದಿನಗಳಲ್ಲಿ ಚಿತ್ರದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದೆ ಇನ್ನು ರೋಕೇಶ್ ಕನಗರಾಜನ್ ಅವರ ನಿರ್ದೇಶನದಲ್ಲಿ ಯೋ ಎನ್ನುವ ಚಿತ್ರ ಆದ ಬಳಿಕ ಬರ್ತಾ ಇರುವ ಚಿತ್ರವಾಗಿದೆ ರಜನಿಕಾಂತ್ ಅವರ ಕೆರಿಯರ್ನ ನೂರ ಇಪ್ಪತ್ತೊಂದನೇ ಸಿನಿಮಾ ಸಿನಿಮಾದ ಪ್ರೋಮೋ ವಿಡಿಯೋ ಟೈಟಲ್ ಪ್ರೊಮೋ ವಿಡಿಯೋ ಈ ಬರುವ ಏಪ್ರಿಲ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾ ಒಂದು ಪಕ್ಕಾ ಪ್ಯಾನ್ ಚಿತ್ರವಾಗಿದೆ ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಜೂನ್ ತಿಂಗಳಿನಿಂದ ಆ ಸಿನಿಮಾದನ್ನು ಆರಂಭ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಕೇಳಿ ಬರ್ತಾ ಇರುವ ಮತ್ತೊಂದು ಮಾಹಿತಿ ಪ್ರಕಾರ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಇದೀಗ ಶ್ರುತಿಹಾಸ ನಟಿಸಲಿರುವ ಹೈ ಚಾನ್ಸ್ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ ಇನ್ನು ಹೊಸದಾಗಿ ಅಜಯ ದೇವಗನ್ ಅವರ ಮೈದಾನ್ ಎಂಬ ಸಿನಿಮಾ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಮೊಟ್ಟಿನ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ತಾ ಇದ್ದು ಚಿತ್ರವು ನಾಲ್ಕು ದಿನಗಳಲ್ಲಿ ಭಾರತೀಯ ಬಾಕ್ಸ್ ನಿಂದ ಮಾತ್ರ ನಲವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ ಅಜಯ್ ದೇವಗನ್ ಅವರ ಹೊಸದಾಗಿ ಬರ್ತಾ ಇರುವ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾವಾದ ರಿಲೀಸ್ ಅನ್ನು ಮೊದಲಿಗೆ ಆಗಸ್ಟ್ ತಿಂಗಳನ್ನೇ ಮಾಡುವುದಾಗಿ ಚಿತ್ರ ತಿಳಿಸಿದ್ರು ತಿಳಿಸಿದರು ಇದೀಗ ಆಗಸ್ಟ್ ನಿಂದ ಸಿನಿಮಾದ ರಿಲೀಸ್ ಅನ್ನು ಸಿನಿಮಾದಂಡವು ಇದೀಗ ದೀಪಾವಳಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಮಲಯಾಳಂ ಸ್ಟಾರ್ ನಟ ಫಾದ್ ಫಾಸಿಲ್ ಅಭಿನಯದ ಆವಿಶ್ ಎನ್ನುವ ಸಿನಿಮಾ ಥಿಯೇಟರ್ ಇದೀಗ ದೊಡ್ಡ ಮಟ್ಟಿನ ಸಕ್ಸೆಸ್ ಅನ್ನು ಕಾಣ್ತಾ ಇದೆ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆದ್ಲಸ್ ಕಲೆಕ್ಷನ್ ಅನ್ನು ಕೂಡ ಚಿತ್ರ ಮಾಡಿದ್ದು ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಂದು ಒಳ್ಳೆಯ ಕಲೆಕ್ಷನ್ ನಲ್ಲಿ ಇದೀಗ ಮುಂದಕ್ಕೆ ಹೋಗ್ತಾ ಇದೆ ಅದು ಅಲ್ಲದೆ ಮಲಯಾಳಂನ ರಿಲೀಸ್ ಆಗಿದ್ದ ಮತ್ತೊಂದು ಚಿತ್ರವಾಗಿತ್ತು ವರ್ಷಗಳಿಗೂ ಶೇಷವನ್ನು ಸಿನಿಮಾ ಈ ಸಿನಿಮಾಗೂ ಕೂಡ ಥಿಯೇಟರ್ ಪಾಸಿಟಿವ್ ರೆಸ್ಪಾನ್ಸ್ ಆಗಿ ಒಂದು ಒಳ್ಳೆ ಕಲೆಕ್ಷನ್ ಆಗಿ ಹೋಗುತ್ತಾ ಇದೆ ಈ ಚಿತ್ರ ಕೂಡ ಇವತ್ತನ ಕಲೆಕ್ಷನ್ ಸೇರಿಸಿ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದು ಈ ಎರಡು ಚಿತ್ರಗಳು ಕೂಡ ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ರೀತಿಯಲ್ಲಿ ಓಡ್ತಾ ಇದೆ ಹೊಸದಾಗಿ ಮಲಯಾಳಂ ಸಿನಿಮಾ ರಂಗದಿಂದ ಥಿಯೇಟರ್ಗಳಲ್ಲಿ ಟೆನ್ನೇ ಓಡುತ್ತಿರುವ ಚಿತ್ರವಾಗಿದೆ ಮದುವಲ್ ಬಾಯ್ಸ್ ಎನ್ನುವ ಸಿನಿಮಾ ಸಿನಿಮಾ ಥಿಯೇಟರ್ ಗಳಿಂದ ಇನ್ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಥಿಯೇಟರ್ ಗಳಲ್ಲಿ ಪಡೆದುಕೊಂಡಿದ್ದು ಈಗ ಸಿನಿಮಾ ತಂದು ಸಿನಿಮಾ ಓ ಟಿ ಟಿ ರಿಲೀಸ್ ಮಾಡುವ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಬರುವ ಮೇ ವರಕ್ಕೆ ಸಿನಿಮಾ ಓ ಟಿ ರಿಲೀಸ್ ನಡೆಸುವ ಹೈ ಚಾನ್ಸ್ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಶರದ ಅವರ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಿರುವ ಅವತಾರ ಬರುಷ ಸಿನಿಮಾದ ಎರಡನೇ ಭಾಗಕ್ಕೆ ನಿರೀಕ್ಷೆ ಕೂಡ ಇರಲಿಲ್ಲ ಹಾಗೆ ಚಿತ್ರವು ಥಿಯೇಟರ್ಗಳಲ್ಲಿ ಇದೀಗ ಗೆಲ್ಲುವುದಕ್ಕೆ ಕೂಡ ಸಫಲವಾಗಿಲ್ಲ ಆದ್ರೂ ಅವರೇಜ್ ಇಟಿತ್ರ ಥಿಯೇಟರ್ಗಳಲ್ಲಿ ಪಡೆದುಕೊಂಡಿದೆ ಈಟರ್ ಬಳಿಕದ ಓಟಿಟಿ ನಡೆಸಲು ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ಸಿನಿಮಾದಲ್ಲಿ ಸ್ಯಾಟಲೈಟ್ ರೈಟ್ಸ್ ಸ್ಟಾರ್ ವರ್ಣ ವಾಹಿನಿ ಪಡೆದುಕೊಂಡಿದೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಚಿತ್ರವು ಈ ಮೇ ತಿಂಗಳಲ್ಲೇ ಮೊದಲ ವಾರದಲ್ಲಿ ಇದೀಗ ಓಟಿಟಿ ರಿಲೀಸ್ ನಡೆಸುವ ಹೈ ಚಾನ್ಸ್ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಮನೆಯಿಂದ ಇದೀಗ ಪಸಂದ ಸಿನಿಮಾ ಆಗಿದ್ದು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಯನತಾರ ನಡೆಸಲಿದ್ದಾರೆ ಡಿಯರ್ ಸ್ಟೂಡೆಂಟ್ಸ್ ಎನ್ನುವ ಹೆಸರನ್ನ ಈ ಸಿನಿಮಾದಲ್ಲಿ ಪ್ರಮುಖ ಮಳೆಯಲ್ಲ ಸ್ಟಾರ್ ನಟ ನಿವೀನ್ ಪೋಲಿ ಕೂಡ ಕಾಣಿಸಿಕೊಳ್ಳುತ್ತಾರೆ ಸೆಂಟ್ರಲ್ ನಟ ರಿಷಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ರಾಮನ ಅವತಾರ ಎನ್ನುವ ಚಿತ್ರವನ್ನು ಸಿನಿಮಾದನ್ನು ಕೆಲವೇ ದಿನಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಮಾಡ್ತಾ ಇದ್ದು ಮೇ ತಿಂಗಳಲ್ಲಿ ಈ ಸಿನಿಮಾ ಥಿಯೇಟರ್ಗೆ ಲಕ್ಕೆ ಇಡ್ತಾ ಇದೆ ಇದೀಗ ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನು ಚಿತ್ರದಂಡ ಮಾಡಿದ್ದಾರೆ ಧ್ರುವ ಸರ್ಜಾ ಅವರ ಹೊಸದಾಗಿ ನಿರೀಕ್ಷೆಯಿಂದ ಬರ್ತಾ ಇರುವ ಒಂದೇ ಚಿತ್ರವಾಗಿದೆ ಕೆಡಿ ಎನ್ನುವ ಸಿನಿಮಾ ಇದು ಒಂದಾದ್ರೆ ಮಾರ್ಟಿನ್ ಎನ್ನುವ ಸಿನಿಮಾಕ್ಕಿಂತ ಮುಂದೆ ಬಂದರೂ ಕೂಡ ಆಯ್ತು ಇದೀಗ ಈ ಸಿನಿಮಾದ ಹೆಚ್ಚಿನ ಭಾಗದ ಶೂಟಿಂಗ್ ಮುಕ್ತಾಯಗೊಂಡಿದ್ದು ಇನ್ನು ಕೆಲವೇ ಕೆಲವು ಹಾಡಿನ ಶೂಟಿಂಗ್ ಮಾತ್ರವೇ ಸಿನಿಮಾ ಬಾಕಿ ಇದೆ ಇದೀಗ ಸಿನಿಮಾದ ಹೊಸ ಅಪ್ಡೇಟ್ ಅನ್ನು ಚಿತ್ರ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ತಂಡವು ಸಿನಿಮಾವನ್ನು ರಿಲೀಸ್ ಮಾಡುವುದಾಗಿ ಇದೀಗ ಕಂಫರ್ ಕೂಡ ಮಾಡಿದ್ದಾರೆ ಸತೀಶ್ ಜಿಯಲ್ಲಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಚಿತ್ರತಂಡವು ಚಿತ್ರವನ್ನು ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಸಿನಿಮಾ ತಂಡವು ಎಕ್ಸಾಕ್ಟಾಗಿ ಹೇಳುವುದಾದರೆ ಆಗಸ್ಟ್ ಹದಿನೈದಕ್ಕೆ ಅಥವಾ ಹದಿನಾರಕ್ಕೆ ಥಿಯೇಟರ್ಗಳಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲು ಸದ್ಯಕ್ಕೆ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಹೆಚ್ಚಿನ ಮಾಹಿತಿಗಳು ಕೇಳಿ ಬರ್ತಾ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ದೊರೆಯಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಡಿ ನ್ಯೂಸ್ ನ್ಯೂಸನ್ನು ಕೂಡ ಹೇಳ್ತಾ ಇದ್ದೀನಿ ತಮಿಳುನಾಟ ಧನುಷ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ರಾಯನ್ ಎನ್ನುವ ಸಿನಿಮಾ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು ಪಕ್ಕಾ ಒಂದು ಮಾತ್ ಎಂಟರ್ಟೈನ್ಮೆಂಟ್ ಚಿತ್ರ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಸಿನಿಮಾ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದು ಮೊದಲ ಹಾಡನ್ನು ಸಿನಿಮಾ ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಮಾಡುತ್ತಿದ್ದಾರೆ ಎ ಆರ್ ರಹಮಾನ್ ಅವರ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಹೊಸದಾಗಿ ತಮಿಳುನಾಟ ಜಿಯಾನ್ ವಿಕ್ರಮ್ ಅವರ ಬರ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ ಅರವತ್ತೆರಡನೇ ಸಿನಿಮಾ ಸಿನಿಮಾವನ್ನು ಚಿತ್ರ ನಿರ್ದೇಶಕ ನಿರ್ದೇಶನ ಮಾಡ್ತಾ ಇತ್ತು ಇದೀಗ ಸಿನಿಮಾದ ಹೊಸಗೊಂಡು ಅಪ್ಡೇಟ್ ಅನ್ನು ಸಿನಿಮಾ ತನ್ನ ನಾಡಿದ್ದು ಇದೀಗ ಕೊಟ್ಟಿದ್ದಾರೆ ಅದು ಅಲ್ಲದೆ ತಮಿಳಿದ ಹೊಸದಾಗಿ ಬರ್ತಾ ಇರುವ ಒಂದು ನಿರೀಕ್ಷೆ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ ಎರಡನೇ ಭಾಗ ಸಿನಿಮಾವನ್ನು ಮೊದಲಿಗೆ ಕನ್ನಡದಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರದನ್ನು ತಿಳಿಸಿದ್ರು ಕೂಡ ಇದೀಗ ಸಿನಿಮಾದ ಕನ್ನಡ ರಿಲೀಸ್ ನಡೆತಾ ಇಲ್ಲ ಈ ಬರುವ ಜೂನ್ ತಿಂಗಳಿನಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಎಕ್ಸಾಕ್ಟ್ ಆದನ್ನು ಕೂಡ ಸಿನಿಮಾ ತನ್ನ ತಿಳಿಸಿದ ಇದೀಗ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾದ ಮೊದಲ ಭಾಗ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾದ ಮೂರನೇ ಭಾಗ ಮುಂದಿನ ವರ್ಷ ಅಥವಾ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುವ ಹೈ ಚಾನ್ಸ್ ಕೂಡ ಇದೆ